ಆ್ಯಕ್ಚುಲಿ ಈ ಹಪ್ಪಳ ಸಂಡಿಗೆ ವಿಷಯದಲ್ಲಿ ನಮಗೆ ಸ್ವಲ್ಪ ಪೇಷನ್ಸ್ ಕಡಿಮೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿಸ್ಟ್ ಕನ್ನಡ. ಮಧ್ಯಾಹ್ನ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗಿನ ವೆದರ್ ನೋಡಿದರೆ ಇದು ಮಳೆಗಾಲ ಅಂತ ಅನಿಸೋದೇ ಇಲ್ಲ, ಯಾಕೆಂದರೆ ಅಷ್ಟೊಂದು ತುಂಬ ಬಿಸಿಲಿದೆ. ಸೊ ತೋರಿಸ್ತೀನಿ ಬನ್ನಿ, ವೆದರ್ ಹೆಂಗಿದೆ ಅಂತ ಹೇಳಿ ನೋಡಿ, ಎಷ್ಟು ಬ್ರೈಟ್ ಆಗಿದೆ. ಈ ಥರ ಬಿಸಿಲಿದ್ರೆ ಯಾರೂ ಇದನ್ನು ಮಳೆಗಾಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಇದೆ ವೆದರು. ಹಿಂದಿನ ವರ್ಷ ಕೂಡ ಮಳೆ ಕಡಿಮೆನೇ ಇತ್ತು, ಬಹುಶಃ ಈ ವರ್ಷ ಕೂಡ ಮಳೆ ಕಡಿಮೆ ಅಂತಲೇ ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗ ಇರ್ಬೋದು ಅಥವಾ ಕಾಲೇಜ್ ಹೋಗೋ ಟೈಮಲ್ಲಿ ಜೂನ್ ಬಂದರೆ ಸಾಕು ಮಳೆ ಬರ್ತಾ ಇತ್ತು. ಬಟ್ ಈಗಂತೂ ಹೇಳಕ್ಕೆ ಈಗಂತೂ ವೆದರ್ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಬೇಸಿಗೆ ಕಾಲ ಅನ್ನೋ ಥರ ಈಗ ವೆದರ್ ಇದೆ, ಮಳೆ ಅಂತೂ ನಮ್ಮ ಸೈಡ್ ಇಲ್ಲವೇ ಇಲ್ಲ. ಹೇಗೋ ಬಿಸಿಲಿದೆಯಲ್ಲ, ಅಕ್ಕಿ ಹಪ್ಪಳ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. ಸೊ ನಮ್ಮ ಪಕ್ಕದ ಮನೆಯವರು ಸುಲಭವಾಗಿ ಅಕ್ಕಿ ಹಪ್ಪಳ ಯಾವ ಥರ ಮಾಡೋದಂತ ಸಜೆಸ್ಟ್ ಮಾಡಿದರು. ಸೊ ಅದನ್ನ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಆಲ್ರೆಡಿ ಅಡುಗೆ ಮನೆಯಲ್ಲಿ ಹಪ್ಪಳ ಸ್ಟಾರ್ಟ್ ಮಾಡಿಯಾಗಿದೆ. ಸೊ ಬನ್ನಿ, ಯಾವ ಥರ ಆಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನಮ್ಮ ಮನೆ ಪಕ್ಕನೇ ಮುತ್ತುಗದ ಮರ ಇತ್ತು. ಸೊ ಹಪ್ಪಳ ಮಾಡಲಿಕ್ಕೆ ಕೆಲವೊಂದು ಎಲೆಗಳನ್ನು ನಾನು ತಗೋಬಂದೆ. ಹೆಚ್ಚಿನವರಿಗೆ ಈ ಎಲೆಯ ಬಗ್ಗೆ ಗೊತ್ತಿರಬಹುದು. ನಾವಿಲ್ಲಿ ಈ ಎಲೆಯ ಮೇಲೆ ಹಪ್ಪಳವನ್ನು ಹಾಕಿ ಬಿಸಿಲಲ್ಲಿ ಒಣಗಿಸಿದರೆ ಅದು ಸುಲಭವಾಗಿ ಏಳ್ತದೆ. ಅದಕ್ಕೋಸ್ಕರ ಈ ಎಲೆಯನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಎಲೆಗಳನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅಕ್ಕಿ ಹಪ್ಪಳ ಮಾಡುವ ಪ್ರೋಸೆಸನ್ನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಅಕ್ಕಿ ಹಪ್ಪಳ ಮಾಡಲಿಕ್ಕೆ ಒಂದು ಕಪ್ಪು ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀವಿ. ಅದನ್ನು 3 ದಿವಸ ನೆನೆಸಿ ಆಮೇಲೆ ಮೃದುವಾಗಿ ರುಬ್ಬಿದ್ದೀವಿ. ನೀರು ದೋಸೆಯ ಹಿಟ್ಟಿನ ಥರ ಈ ಹಿಟ್ಟನ್ನು ಕೂಡ ಸ್ವಲ್ಪ ನೀರಾಗಿ ರುಬ್ಬಿದ್ದೀವಿ. 3 ದಿವಸ ನಂತರ ರುಬ್ಬಿದ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಓಂಕಾಳು, ಮೆಣಸಿನ ಹುಡಿ ಸೇರಿಸಿದ್ದೀವಿ. ನಿಮ್ಗೆ ಬೇಕಾದರೆ ಈರುಳ್ಳಿ, ಬೆಳ್ಳುಳ್ಳಿನ ಕೂಡ ರುಬ್ಬಿಕೊಂಡು ಮಿಕ್ಸ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಫಸ್ಟು ಸ್ವಲ್ಪ ಉದ್ದದ ಪಾತ್ರೆಗೆ ನೀರು ಹಾಕಿ ನೀರನ್ನು ಕುದಿ ಬರೆಸಬೇಕು. ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ತೆಳುವಾಗಿ ಹಿಟ್ಟನ್ನು ಹಾಕಬೇಕು. ಹಿಟ್ಟು ಹುಯ್ದಿರುವ ಪಾತ್ರೆಯನ್ನು ಕುದಿ ಬರ್ತಾ ಇರುವ ಪಾತ್ರೆಯ ಮೇಲೆ ಇರಿಸಬೇಕು. ನಂತರ ಅದಕ್ಕೆ ಲಿಡ್ ಮುಚ್ಚಬೇಕು. ಈ ಥರ ಮುಚ್ಚಳ ಹಾಕಿ ಬೇಯಿಸಿದರೆ ಆ ಬಿಸಿಯ ಹಬೆಗೆ ಹಪ್ಪಳ ಅರ್ಧದಷ್ಟು ಬೇಗನೆ ಬೇಯುತ್ತೆ. 10-15 ಸೆಕೆಂಡಿಗೆ ಈ ಹಪ್ಪಳ ಅರ್ಧ ಬೆಂದು ಹೋಗುತ್ತೆ. ಅದು 10 ಸೆಕೆಂಡ್ ಆದಮೇಲೆ ಹುಯ್ದಿರುವ ಪ್ಲೇಟನ್ನು ತೆಗೆದು ಇನ್ನೊಂದು ಪ್ಲೇಟಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟನ್ನು ಹುಯ್ದು ಇಡಬೇಕು. ಆ ಸೆಕೆಂಡ್ ಪ್ಲೇಟು ಹಪ್ಪಳ ಬೇಯುವ ಟೈಮಲ್ಲಿ ಈ ಫಸ್ಟ್ ಪ್ಲೇಟಲ್ಲಿದ್ದ ಹಪ್ಪಳವನ್ನು ಚಮಚದ ಸಹಾಯದಿಂದ ತೆಗಿಬೋದು. ಸರಿಯಾಗಿ ಬೇಯಿಸಿದರೆ ನೀಟಾಗಿ ತೆಗೆಯಲಿಕ್ಕೆ ಬರ್ತದೆ, ಚೆಕ್ ಮಾಡಿಕೊಂಡು ತೆಗಿಬೇಕು. ಪ್ಲೇಟಿನಲ್ಲಿ ಅರ್ಧ ಬೆಂದ ಹಪ್ಪಳವನ್ನು ಎಲೆ ಮೇಲೆ ಇಲ್ಲಿ ಬಿಸಿಲಲ್ಲಿ ಒಣಗಿಸಲಿಕ್ಕೆ ಹಾಕ್ತಾ ಇದ್ದೀನಿ. ಹೀಗೆ ಎಲ್ಲ ಹಪ್ಪಳವನ್ನು ಇದೇ ಥರ ಮೆಥಡಲ್ಲಿ ರೆಡಿ ಮಾಡಿದ್ರಾಯಿತು. ಎಲ್ಲ ಹಪ್ಪಳವನ್ನು ಬೇಯಿಸಿದ ಮೇಲೆ ಒಟ್ಟಾಗಿ ಬಿಸಿಲಿಗೆ ಇಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಿಸಿಲು ಕಾದರೆ 2-3 ದಿವಸ ಸಾಕು ಹಪ್ಪಳ ಒಣಗಲಿಕ್ಕೆ. ಹಪ್ಪಳದಲ್ಲಿರುವ ನೀರಿನಂಶ ಹೋಗಿ ಗಟ್ಟಿಯಾಗಿ ಒಣಗಿ ಆಟೋಮೆಟಿಕ್ಕಾಗಿ ಎಲೆಯಿಂದ ಬಿಟ್ಟಿರ್ತದೆ. ಕೆಲವೊಂದು ಹಪ್ಪಳ ಅಥವಾ ಸಂಡಿಗೆಗಳು ಚಾಪೆಯಿಂದಾಗಲಿ ಬಟ್ಟೆಯಿಂದಾಗಲಿ ತೆಗೆಯೋಕ್ಕೆ ಬರೋದೇ ಇಲ್ಲ. ಸೊ ಇಲ್ಲಿ ಅದಕ್ಕೆ ನಾವು ಮುತ್ತುಗದ ಎಲೆಯನ್ನು ಯೂಸ್ ಮಾಡಿದ್ದೀವಿ, ಸುಲಭವಾಗಿ ಬರ್ತದೆ. ಈ ಹಪ್ಪಳ ಯಾವ ಥರ ಬಂದಿದೆ ಅಂತ ನೆಕ್ಸ್ಟ್ ಒಣಗಿದ ಮೇಲೆ ತೋರಿಸ್ತೀನಿ ನಿಮಗೆ. ನಮ್ಮನೆ ಪಕ್ಕ ರೋಡ್ ಕೆಲಸ ಆಗ್ತಾ ಇದೆ. ಈ ಮಕ್ಕಳಿಗೆ ರೋಡ್ ರೋಲರು, JCB ಮನೆ ಹತ್ರ ಬಂದ್ರಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಹಪ್ಪಳದ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಮತ್ತು ಮನೆಯವರು ಅದೇ ದಿವಸ ಸಂಜೆ ಟೈಲ್ಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ವಿ. ಅಂದರೆ ನಮ್ಮ ಮನೆಯ ಕಿಚನ್ ಆಗಿರ್ಬೋದು, ಬಾತ್ರೂಮ್, ಟಾಯ್ಲೆಟ್, ಸ್ವಲ್ಪ ಟೈಲ್ಸ್ ರಿನೋವೇಷನ್ ಮಾಡಬೇಕಿತ್ತು. ಸಾಗರದಲ್ಲಿ ತುಂಬ ಕಡೆ ಟೈಲ್ಸ್ ಶಾಪು ಹುಡುಕಿದ್ವಿ, ಬಟ್ ಅಷ್ಟೆಲ್ಲ ಆಪ್ಷನ್ಸ್ ಇರಲಿಲ್ಲ. ಕೊನೆಗೊಂದು ದೊಡ್ಡ ಟೈಲ್ಸ್ ಶಾಪ್ ಸಿಕ್ತು, ವಿಷನ್ ಟೈಲ್ಸ್ ಗ್ಯಾಲರಿ ಅಂತ. ಬೇರೆ ಶಾಪ್ಗೆ ಕಂಪೇರ್ ಮಾಡಿದರೆ ಈ ಶಾಪಲ್ಲಿ ಟೈಲ್ಸ್ ಆಪ್ಷನ್ಸ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ಲೋಕಲಲ್ಲೇ ಪರ್ಚೇಸ್ ಮಾಡಿದ್ವಿ. ಇದು ಜಸ್ಟ್ ಶೋರೂಮ್ ಅಷ್ಟೇ, ಅವ್ರದ್ದು ಗೋಡೌನು ಇನ್ನೊಂದು ಜಾಗದಲ್ಲೇ ಇತ್ತು. ಸೊ ಇಲ್ಲಿ ಟೈಲ್ಸ್ ಸೆಲೆಕ್ಟ್ ಮಾಡಿ ನಾವು ಪೇಮೆಂಟ್ ಮಾಡಿದರೆ ನಮಗೆ ಬಿಲ್ ಕೊಡ್ತಾರೆ. ಆ ಬಿಲ್ ತಗೊಂಡು ಗೋಡೌನಲ್ಲಿ ಕೊಟ್ಟರೆ ಅವರು ನಾವು ಸೆಲೆಕ್ಟ್ ಮಾಡೋ ಟೈಲ್ಸ್ನ ಪ್ಯಾಕ್ ಮಾಡಿ ಕೊಡ್ತಾರೆ. ಕಿಚನ್, ಬಾತ್ರೂಮ್, ದೇವರ ಕೋಣೆ, ಹಾಲ್, ಎಲ್ಲ ರೂಮ್ಗಳಿಗೆ ಬೇಕಾದಂಥ ಟೈಲ್ಸು ಎಲ್ಲ ಇತ್ತು.
ತುಂಬ ಟೈಲ್ಸ್ ಕಲೆಕ್ಷನ್ಸ್ ಇತ್ತು. ನಾನು ಕೆಲವೊಂದಷ್ಟೇ ತೋರಿಸಿದ್ದೀನಿ. ನಮಗೆ ಯಾವ ಸೆಕ್ಷನ್ಗೆ ಟೈಲ್ಸ್ ಬೇಕಾಗಿತ್ತು ಅಷ್ಟನ್ನೇ ನೋಡ್ಕೊ ಬಂದ್ವಿ. ಸೊ ಇಲ್ಲಿ ನಾನು ವಿರಾದಿಂಗ್ ಸೆಲ್ಫಿ ಪೋಸ್ಟ್ ಕೊಡು ಅಂದೆ, ಒಂದು ಕ್ಯೂಟ್ ಆಗಿರೋ ಸ್ಮೈಲ್ ಕೊಟ್ಲು ನೋಡಿ. ಎಲ್ಲ ಮುಗಿಸಿ ಮನೆಗೆ ಹೋಗುವಾಗ 8 ಗಂಟೆ ಆಗಿತ್ತು. ಅಲ್ಲಿಗೆ ಆ ಡೇದು ವ್ಲಾಗ್ ಎಂಡ್ ಮಾಡಿದೆ. ಇನ್ನಷ್ಟೇ ಅಕ್ಕಿ ಹಪ್ಪಳ ಹಾಕಿದ್ವಿ, ಆದರೆ ಒಳ್ಳೆ ಬಿಸಿಲಿತ್ತು. ಸೊ ಕೆಲವೊಂದು ಅಕ್ಕಿ ಹಪ್ಪಳ ಒಣಗೋಗಿದೆ, ಅದನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ನಿ ಯಾವ ಥರ ಬಂದಿದೆ ಅಂತ ಹೇಳಿ. 2ನೇ ಬಿಸಿಲಿಗೆ ಒಣಗಿದೆ, ನೀರಿನಂಶ ಏನೂ ಇಲ್ಲ. ಆ್ಯಕ್ಚುಲಿ ಈ ಹಪ್ಪಳ ಸಂಡಿಗೆ ವಿಷಯದಲ್ಲಿ ನಮಗೆ ಸ್ವಲ್ಪ ಪೇಷನ್ಸ್ ಕಡಿಮೆ. ಈ ಥರ ಹಪ್ಪಳ ಸಂಡಿಗೆ ಹಾಕಿದ ಮೇಲೆ ಇದು ಯಾವಾಗ ಒಣಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಅಂದರೆ ಟೇಸ್ಟ್ ಯಾವ ಥರ ಬಂದಿದೆ, ತಿನ್ನಕ್ಕೆ ಹೇಗಾಗ್ತದೆ ಎಂಬ ಕುತೂಹಲಕ್ಕೋಸ್ಕರ ಅಷ್ಟೇ ಸ್ವಲ್ಪ ಬೇಗ ತೆಗಿತೀವಿ. ಬಾಣಲೆಗೆ ಎಣ್ಣೆ ಹಾಕಿ ಬಿಸಿಗಿಟ್ಟು ಸರಿಯಾಗಿ ಎಣ್ಣೆ ಕಾದ್ಮೇಲೆ ಹಪ್ಪಳವನ್ನು ಹುರಿದ್ವಿ. ಹಪ್ಪಳ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರುಮ್ ಕುರುಮ್ ಆಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಪ್ಪಳ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಬಿಟ್ಟರೆ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಾಗ್ತದೆ. ಸ್ವಲ್ಪ ಹಪ್ಪಳ ಹುರಿದಾಯಿತು, ಇದು ಅದರ ಫೈನಲ್ ಲುಕ್ಕು ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.